ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾವು ಏನು ಮಾಡ್ತಿದ್ವಿ ಅಂದರೆ ಡ್ರಾಫ್ಟ್ ನೋಟಿಫಿಕೇಶನ್ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಸೊ ನೋಡ್ರಿ ಕರ್ನಾಟ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಏನು ಮಾಡಿದಾರೆ ಅಂದರೆ ಒಂದು ಟೀಚರ್ ಡ್ರಾಫ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಏನು ಮಾಡ್ತಿದ್ವಿ ಅಪ್ಪ ಅಂದರೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡ್ರಿ ಇಲ್ಲಿ ಏನು ಹೇಳ್ತಾ ಹೋಗ್ತಾರಂದ್ರೆ ಫಸ್ಟ್ ಯಾವ್ಯಾವ ಪೋಸ್ಟ್ ಇದೆ ಅಂತ ನೋಡ್ಕೊಂಬೇಡಾರ ಸೊ ನೋಡ್ರಿ ಈ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಇದೇನಪ್ಪ ಅಂದರೆ ನೆಕ್ಸ್ಟ್ ನಿಮಗೆ ಫುಲ್ ಆಗಿ ಯಾವಾಗ ನೋಟಿಫಿಕೇಶನ್ ಬರುತ್ತಲ್ಲ ಅವಾಗ ಹೇಳ್ತೀನಿ ಇವಾಗ ಏನು ನಾವು ಚರ್ಚೆ ಮಾಡೋದಂದ್ರೆ ಎಷ್ಟು ವೇಕೆನ್ಸೀಸ್ ಇದೆ ಏನೇನು ಪೋಸ್ಟ್ ಇದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಫಸ್ಟ್ ನೋಡಿರಿ ಫಸ್ಟ್ ಪೋಸ್ಟ್ ಇರೋದು ಯಾವುದಪ್ಪ ಅಂದರೆ ಪ್ರಿನ್ಸಿಪಾಲ್ ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಂದರೆ ಹನ್ನೆರಡು ವೇಕೆನ್ಸೀಸ್ ಇದ್ದಾವೆ ಒಂದು ಸ್ಕೂಲಿಗೆ ಒಂದು ಸೊ ಇದನ್ನು ಗ್ರೂಪ್ ಅಂತ ಕ್ಲಾಸಿಫಿಕೇಶನ್ ಮಾಡ್ತಾರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಎರಡು ಲಕ್ಷದ ಒಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಕೊಡ್ತಾರೆ ಸೊ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಏನಿರುತ್ತೆ ಅಂದರೆ ನಿಮ್ದು ಐವತ್ತು ವರ್ಷದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಿದ್ದಾರೆ ಅದೇ ಥರ ನೀವೇನಾದರೂ ಎಸ್ ಸಿ ಎಸ್ ಟಿ ಆಗಿದ್ದರೆ ನಿಮಗೆ ಯಾವುದೇ ಥರ ಅಂತ ರಿಲ್ಯಾಕ್ಸೇಷನ್ ಇರಲ್ಲ ಅಂತ ಹೇಳ್ತಿದ್ದಾರೆ ಅಥವಾ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಿಮಗೆ ಎಲಿಜಿಬಲ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂದರೆ ನೀವು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಅದೇ ಥರನಾಗಿ ಬಿ ಎಡನ್ನು ಕೂಡ ಕಂಪ್ಲೀ ಕಂಪ್ಲೀಟ್ ಮಾಡಿರಬೇಕು ಜೊತೆಗೆ ನೋಡಿರಿ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚ್ ಮಾಡೋಕ್ಕೆ ಪ್ರೊಇಿಷಿಯನ್ಸಿ ಇರಬೇಕಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಪರ್ಸನ್ ವರ್ಕಿಂಗ್ ಅಂದರೆ ಯಾರಾದರೂ ಸಮಿ ಗೌರ್ಮೆಂಟು ಗೌರ್ಮೆಂಟು ಮತ್ತು ರೆಕಗ್ನೈಸ್ಡ್ ಅಥವಾ ಸಿ ಬಿ ಎಸ್ ಸಿ ಅಫಿಲೇಟೆಡ್ ಸ್ಕೂಲ್ಸಲ್ಲಿ ವರ್ಕ್ ಮಾಡ್ತಿದ್ರೆ ಅಂಥವ್ರಿಗೆ ಏನಪ್ಪ ಅಂದ್ರೆ ಪ್ರಿಫರೆನ್ಸ್ನ ಕೊಡ್ತಾರೆ ಜೊತೆಗೆ ಅವ್ರು ಏನು ಹೋಲ್ಡ್ ಮಾಡಿರ್ಬೇಕಂದ್ರೆ ಅನಲಾಗಸ್ ಪೋಸ್ಟ್ ನ ಹೋಲ್ಡ್ ಮಾಡಿರಬೇಕು ಜೊತೆಗೆ ಹತ್ತು ವರ್ಷ ಏನಪ್ಪ ಅಂದ್ರೆ ಅವ್ರಿಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ವೈಸ್ ಪ್ರಿನ್ಸಿಪಲ್ ಪಿ ಜಿ ಟಿ ಅಥವಾ ಟಿ ಜಿ ಆಗಿ ಅವರು ಕೆಲಸನ ಮಾಡಿರಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡಿರಿ ನೆಕ್ಸ್ಟ್ ಯಾವ ಪೋಸ್ಟ್ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಅಂದರೆ ವೈಸ್ ಪ್ರಿನ್ಸಿಪಲ್ ಬಗ್ಗೆ ಹೇಳ್ತಿದ್ದಾರೆ ಸೊ ಇಲ್ಲಿ ವೈಸ್ ಪ್ರಿನ್ಸಿಪಾಲಲ್ಲಿ ನಿಮಗೆ ಟೋಟಲ್ ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಂದರೆ ಹನ್ನೆರಡು ವೇಕೆನ್ಸೀಸ್ ಇದ್ದಾವೆ ಇದೇನಪ್ಪ ಅಂದರೆ ಲೆವೆಲ್ ಟೆನ್ ಜಾಬ್ ಆಗಿದೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ ಐವತ್ತಾರು ಸಾವಿರದ ಒಂದೂರು ರೂಪಾಯಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಕೊಡ್ತಾರೆ ಸೊ ಇಲ್ಲಿ ನೋಡ್ರಿ ಏಜ್ ಲಿಮಿಟ್ ನಲವತ್ತೈದು ವರ್ಷ ಇದೆ ಅದೇ ಥರನಾಗಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡಿರಿ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ಇಲ್ಲಿ ಕೂಡ ನೀವೇನು ಮಾಡಿರಬೇಕಪ್ಪ ಅಂದರೆ ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು ಆಮೇಲೆ ಬಿ ಎಡನ್ನು ಕೂಡ ಕಂಪ್ಲೀಟ್ ಮಾಡಿರಬೇಕು ಜೊತೆಗೆ ನಿಮಗೆ ಇಂಗ್ಲೀಷು ಮತ್ತು ಹಿಂದಿ ಮೀಡಿಯಮಲ್ಲಿ ಏನಪ್ಪ ಅಂದರೆ ಟೀಚಿಂಗ್ ಮಾಡೋಕ್ಕೆ ಪ್ರೊಫಿಷನ್ಸ್ ಆಗಿರಬೇಕಂತ ಹೇಳ್ತಿದ್ದಾರೆ ಆಮೇಲೆ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ನೀವೇನಪ್ಪ ಅಂದರೆ ಎರಡು ವರ್ಷ ಕೆಲಸ ಮಾಡಿರಬೇಕು ಯಾವುದ್ರೊಳಗೆ ಅಂದರೆ ಆಗಿ ಕೆಲಸ ಮಾಡಿರಬೇಕು ಅದು ಕೂಡ ಏನಪ್ಪ ಅಂದರೆ ಲೆವೆಲ್ ಏಯ್ಟಲ್ಲಿ ಅಲ್ಲಿ ಸ್ಯಾಲ್ರಿ ಅಂದರೆ ನಲವತ್ತೇಳು ಸಾವಿರದ ಆರುನೂರು ರೂಪಾಯಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒನ್ನೂರು ರೂಪಾಯಿ ಇರ್ತದೆ ಅದೇ ಥರ ನೀವೆಲ್ಲಪ್ಪ ಅಂದರೆ ಸೆಂಟ್ರಲ್ ಸ್ಟೇಟ್ ಮತ್ತು ಆಟೋನಮಸ್ ಆರ್ಗನೈಜೇಷನಲ್ಲಿ ನೀವು ಕೆಲಸ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೋಡಿರಿ ಡಿಸೈರಬಲ್ ಏನಂದರೆ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಲ್ಲಪ್ಪ ಅಂದರೆ ಫುಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಿಮ್ಗೇನಪ್ಪ ಅಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಹೇಳ್ತಿದ್ದಾರೆ ಇದಾದಮೇಲೆ ನೆಕ್ಸ್ಟ್ ಯಾವ ಪೋಸ್ಟ್ ಬರ್ತಿದ್ದಾರೆ ನೋಡಿರಿ ಅವರು ನೆಕ್ಸ್ಟ್ ಬಂದುಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಇಂಗ್ಲೀಷ್ ಹಿಂದಿ ತರ್ಡ್ ಲ್ಯಾಂಗ್ವೇಜ್ ಫಿಸಿಕ್ಸ್ ತರ್ಡ್ ಲ್ಯಾಂಗ್ವೇಜ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಕನಾಮಿಕ್ಸ್ ಬಯಾಲಜಿ ಹಿಸ್ಟ್ರಿ ಜೋಗ್ರಫಿ ಕಾಮರ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಇದಾವಪ್ಪ ಅಂದರೆ ನೂರ ನಲ್ವತ್ನಾಲ್ಕು ಪೋಸ್ಟ್ ಇದೆ ಇದನ್ನೇನಪ್ಪ ಅಂದರೆ ಗ್ರೂಪ್ ಬಿ ಹುದ್ದೆಗಳಂತ ಕರೀತಿದ್ದಾರೆ ಸೊ ಇಲ್ಲಿ ನೋಡ್ರಿ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ ನಿಮಗೆ ನಲವತ್ತೇಳು ಸಾವಿರದ ಆರುನೂರು ರೂಪಾಯಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒನ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ನಿಮ್ಗೇನಪ್ಪ ಅಂದರೆ ನಲ್ವತ್ತು ವರ್ಷ ಏಜ್ ಆಗಿರ ಏಜ್ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಮೀರಿರಬಾರ್ದು ಅದೇ ಥರನಾಗಿ ಎಸ್ ಸಿ ಎಸ್ ಟಿದವ್ರಿಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ನಿಮಗೆ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಯಾವುದ್ರೊಳಗಪ್ಪ ಅಂದರೆ ಟೂ ಇಯರ್ಸ್ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಎ ಕಾಲೇಜ್ ಆಫ್ ಎಜುಕೇಷನ್ ಆಫ್ ಎನ್ ಸಿ ಆರ್ ಟಿ ಇನ್ ಕನ್ಸರ್ಡ್ ಸಬ್ಜೆಕ್ಟ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂದರೆ ನೀವು ಏನು ಮಾಡಬೇಕಂದ್ರೆ ಎರಡು ವರ್ಷ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಮಾಡಿರಬೇಕು ಯಾವುದಪ್ಪ ಅಂದರೆ ರೀಜನಲ್ ಕಾಲೇಜ್ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಆಫ್ ಎನ್ ಸಿ ಆರ್ ಟಿ ಒಳಗೆ ಮಾಡಿರಬೇಕು ಅಲ್ಲಿ ನಿಮಗೆ ಅಗ್ರಿಗೇಟ್ ಎಷ್ಟು ಇರಬೇಕಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಅಥವಾ ನೀವು ಮಾಸ್ಟರ್ ಡಿಗ್ರಿ ಮಾಡಿದ್ರೂ ನಡೆಯುತ್ತೆ ಬಟ್ ನಿಮ್ದೇನಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ನಿಮ್ಮದು ಫಾಲೋವಿಂಗ್ ಸಬ್ಜೆಕ್ಟಲ್ಲಿ ಏನಾಗಿರ್ಬೇಕಪ್ಪ ಅಂದರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಲಿಟ್ರೇಚರಲ್ಲಿ ಆಗಿರ್ಬೋದು ಹಿಂದಿ ಅಥವಾ ಸಂಸ್ಕೃತಲ್ ಆದರಾಗಿರ್ಬೋದು ಅಥವಾ ಸಂಸ್ಕೃತಲ್ಲಾಗಿ ಹಿಂದಿ ಒಂದು ನಿಮ್ದು ಏನಪ್ಪ ಅಂದರೆ ಗ್ರ್ಯಾಜುಯೇಟ್ ಲೆವೆಲಲ್ಲಿ ನೀವು ತೊಗೊಂಡಿರಬೇಕು ಜೊತೆಗೆ ನೋಡಿರಿ ಮ್ಯಾಥ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಅಪ್ಲೈಡ್ ಮ್ಯಾಥಮೆಟಿಕ್ಸಲ್ಲಿ ನಿಮ್ಮದು ಪೋಸ್ಟ್ ಗ್ರಾಜ್ಯುವೇಟ್ ಆಗಿರ್ಬೋದು ಫಿಸಿಕ್ಸ್ ಅಥವಾ ಅಪ್ಲೈಡ್ ಫಿಸಿಕ್ಸ್ ಅಥವಾ ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ ನಿಮ್ದು ಏನಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬೋದು ಕೆಮಿಸ್ಟ್ರಿ ಬಯೋಕೆಮಿಸ್ಟ್ರಿಯಲ್ಲಿ ನಿಮ್ಮದು ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು ಬಾಟನಿ ಜಿಯಾಲಜಿ ಲೈಫ್ ಸೈನ್ಸ್ ಮತ್ತು ಸೈನ್ಸ್ ಮತ್ತು ಜೆನೆಟಿಕ್ಸ್ ಮತ್ತು ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿಯಲ್ಲಿ ಏನಂದರೆ ನಿಮ್ಮದು ಪೋಸ್ಟ್ ಗ್ರಾಜುಯೇಟ್ ಆಗಿರಬೇಕು ಅಂಥವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಬಯಾಲಜಿಯಲ್ಲಿ ಏನಪ್ಪ ಅಂದರೆ ಮಾಲ್ಿಕ್ಯುಲರ್ ಬ್ಲೋಜಲಿ ಬಾ ಪ್ಲ್ಯಾಂಟ್ ಸೈಕಾಲಜಿ ಸ ಪ್ಲ್ಯಾಂಟ್ ಫಿಸಿಯೋಲಜಿ ಇದೇನಾದರೂ ನಿಮ್ಮದೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ ಅದೇ ಥರನಾಗಿ ಹಿಸ್ಟ್ರಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು ಜೋಗ್ರಫಿಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು ಕಾಮರ್ಸ್ ಅಪ್ಲೈ ಮಾಡೋರಿಗೆ ಏನಪ್ಪ ಅಂದರೆ ನೀವು ಡಿಗ್ರಿ ಇನ್ ಕಾಮರ್ಸ್ ಮಾಡಿರಬೇಕು ಜೊತೆಗೆ ಏನಪ್ಪ ಅಂದರೆ ಎಮ್ ಕಾಮ್ ಮತ್ತು ಅಪ್ಲೈಡ್ ಬಿಸ್ನೆಸ್ಸಲ್ಲಿ ಅಥವಾ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಏನಪ್ಪ ಅಂದರೆ ಪೋಸ್ಟ್ ಗ್ರ್ಯಾಾಜ್ಯಷನ್ ಆಗಿರಬೇಕು ಅದೇ ಥರನೇ ಎಕನಾಮಿಕ್ಸಿಗೆ ಅಪ್ಲೈ ಮಾಡ್ತಿದ್ರೆ ನೀವೇನಪ್ಪ ಅಂದರೆ ಎಕನಾಮಿಕ್ಸ್ ಅಪ್ಲೈಡ್ ಎಕನಾಮಿಕ್ಸ್ ಅಥವಾ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ನಿಮ್ಮದು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಥರ್ಡ್ ಲ್ಯಾಂಗ್ವೇಜಿಗೆ ಅಪ್ಲೈ ಮಾಡ್ತಿದ್ರೆ ಥರ್ಡ್ ಲ್ಯಾಂಗ್ವೇಜ್ ಏನಪ್ಪ ಅಂದರೆ ಮಾಸ್ಟರ್ಸಲ್ಲಿ ಒಂದು ಸಬ್ಜೆಕ್ಟ್ ಆಗಿರಬೇಕು ನೆಕ್ಸ್ಟ್ ನೋಡಿರಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡ್ತಿದ್ರೆ ನೀವೇನಪ್ಪ ಅಂದರೆ ಬಿ ಟೆಕ್ ಮಾಡಿರಬೇಕು ಎಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿರಬೇಕಾಗತ್ತೆ ಯಾವುದ್ರಲ್ಲಿ ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಸ್ಟರ್ ಆಫ್ ಟೆಕ್ನಾಲಜಿ ಯಾವುದ್ರೊಳಗೆ ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಒಳಗೆ ಕಂಪ್ಯೂಟರ್ ಸೈನ್ಸ್ ಒಳಗೆ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ಎಲ್ಲರೂ ಕೂಡ ಏನು ಮಾಡಿರಬೇಕಪ್ಪ ಅಂದರೆ ಬಿ ಎಡ್ ಅಥವಾ ಈಕ್ವೆಲ್ಟ್ ಡಿಗ್ರಿನ ನೀವು ಏನು ಮಾಡಿರ್ಬೇಕಪ್ಪ ಅಂದರೆ ಮಾಡಿರಬೇಕಾಗುತ್ತೆ ಜೊತೆಗೆ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರೊಇಫಿಷಿಯನ್ಸಿ ಇರಬೇಕಾಗುತ್ತೆ ಭಾಷಾ ಪ್ರಾವೀಣ್ಯತೆ ಇರಬೇಕಾಗುತ್ತೆ ಇದಾದ ಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೆಕ್ಸ್ಟ್ ಇದು ಯಾವುದ್ರ ಮೇಲೆ ಇದೆಯಪ್ಪ ಅಂದರೆ ಸೊ ನೋಡ್ರಿ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಇಲ್ಲಿ ಯಾವುದಕ್ಕಿದೆ ಅಂದರೆ ಇಂಗ್ಲೀಷ್ ಹಿಂದಿ ತರ್ಡ್ ಲ್ಯಾಂಗ್ವೇಜ್ ಮ್ಯಾಥ್ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಇಲ್ಲಿ ಕೂಡ ಎಷ್ಟು ಪೋಸ್ಟ್ ಇದಾವಪ್ಪ ಅಂದರೆ ನೂರ ನಲ್ವತ್ನಾಲ್ಕು ಪೋಸ್ಟ್ ಇದೆ ಇಲ್ಲಿ ಕೂಡ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ ನಿಮಗೆ ಪ್ರತಿ ತಿಂಗಳು ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರವರೆಗೂ ಕೊಡ್ತಾರೆ ಸೊ ನೋಡ್ರಿ ನಿಮ್ಮ ಏಜ್ ಏನಪ್ಪ ಅಂದರೆ ಮೂವತ್ತೈದು ವರ್ಷ ಮೀರಬಾರ್ದು ಅದೇ ಥರನಾಗಿ ಎಸ್ ಎಸ್ ಟಿ ಕ್ಯಾಟಗರಿ ಅವರಿಗೆ ಗೌರ್ಮೆಂಟ್ ರಿಲ್ಯಾಕ್ಸೇಷನ್ ಪ್ರಕಾರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ನೀವು ಏನು ಮಾಡಿರಬೇಕಪ್ಪ ಅಂದರೆ ನಾಲ್ಕು ವರ್ಷ ಇಂಟಿಗ್ರೇಟೆಡ್ ಕೋರ್ಸ್ ಮಾಡಿರಬೇಕು ಎಲ್ಲಿಂದರೆ ರೀಜ್ನಲ್ ಕಾಲೇಜ್ ಆಫ್ ಎಜುಕೇಷನ್ ಆಫ್ ಎನ್ ಸಿ ಆರ್ ಟಿ ಒಳಗೆ ಅದು ಕೂಡ ಏನು ಕನ್ಸರ್ನ್ ಸಬ್ಜೆಕ್ಟ್ ಇದೆಯಲ್ಲ ಅದರೊಳಗೆ ನೀವು ಏನಪ್ಪ ಅಂದರೆ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸನ್ನು ಮಾಡಿರಬೇಕು ಅಲ್ಲಿ ನಿಮ್ಮ ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡಿರಿ ಬ್ಯಾಚುಲರ್ಸ್ ಡಿಗ್ರಿ ಮಾಡಿರಬೇಕು ಜೊತೆಗೆ ಫಿಫ್ಟಿ ಪರ್ಸೆಂಟ್ ಕನ್ಸರ್ನ್ ಸಬ್ಜೆಕ್ಟ್ ಒಳಗೆ ನಿಮ್ಗೆ ಏನಪ್ಪ ಅಥವಾ ಕಾಂಬಿನೇಷನ್ ಆಫ್ ಸಬ್ಜೆಕ್ಟಲ್ಲಿ ಏನಂದರೆ ಅಗ್ರಿಗೇಟ್ ಇರಬೇಕಂತ ಹೇಳ್ತಿದ್ದಾರೆ ಅದಾದ ಮೇಲೆ ನೋಡಿರಿ ನೀವೇನಾದರೂ ತರ್ಡ್ ಲ್ಯಾಂಗ್ವೇಜ್ ಟಿ ಜಿ ಟಿ ಮಾಡಿದರೆ ನೀವು ಒಂದು ಲ್ಯಾಂಗ್ವೇಜ್ ಆಗಿ ಅದನ್ನು ತೊಗೊಂಡಿರಬೇಕು ಮತ್ತು ಮೂರು ವರ್ಷ ಸ್ಟಡಿ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಸೊ ಟಿ ಜಿ ಟಿ ಹಿಂದಿ ಇದ್ದವರು ಹಿಂದಿ ಆ್ಯಸ್ ಅ ಸಬ್ಜೆಕ್ಟ್ ಇನ್ ಆಲ್ ತ್ರೀ ಇಯರ್ಸ್ ಅಂತ ಹೇಳ್ತಿದ್ದಾರೆ ಟಿ ಜಿ ಟಿ ಇಂಗ್ಲೀಷ್ ಇದ್ದವರು ಇಂಗ್ಲೀಷ್ ಆಸ್ ಎ ಸಬ್ಜೆಕ್ಟ್ ಇನ್ ಆಲ್ ತ್ರೀ ಇಯರ್ಸ್ ಅಂದರೆ ನೀವೇನು ತರ್ಡ್ ಲ್ಯಾಂಗ್ವೇಜ್ ತೊಗೊಂಡಿರ್ತೀರ ಅಲ್ಲಿ ನೀವು ಮೂರು ವರ್ಷ ಸ್ಟಡಿ ಮಾಡಿರಬೇಕು ಅದೇ ಥರನ ಟಿ ಜಿ ಟಿ ಸೋಷಲ್ ಸ್ಟಡೀಸ್ ಒಳಗೆ ಏನಿದೆಯಪ್ಪ ಅಂದರೆ ಎನಿ ಟು ಆಫ್ ದ ಮೇನ್ ಸಬ್ಜೆಕ್ಟ್ ಆ್ಯಟ್ ಗ್ರ್ಯಾಜುಯೇಷನ್ ಲೆವೆಲ್ ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಇ ಪೊಲಿಟಿಕಲ್ ಸೈನ್ಸ್ ಆಫ್ ಇಚ್ ಒನ್ ಮಸ್ಟ್ ಬಿ ಈ ಹಿಸ್ಟ್ರಿ ಆರ್ ಜೋಗ್ರಫಿ ಸೊ ನೀವು ಏನು ಮಾಡಿರ್ಬೇಕಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಲೆವೆಲಲ್ಲಿ ಇವು ಯಾವುದರಲ್ಲಿ ಎರಡು ಸಬ್ಜೆಕ್ಟನ್ನು ನೀವು ತೊಗೊಂಡಿರ್ಬೇಕು ಯಾವುದಪ್ಪ ಅಂದರೆ ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿರ್ಬೇಕು ಅದರಲ್ಲಿ ಹಿಸ್ಟ್ರಿ ಮತ್ತು ಜೋಗ್ರಫಿ ಒಂದು ಸಬ್ಜೆಕ್ಟ್ ಇರಬೇಕು ಇನ್ನು ಹುಡುಕೆ ಒಂದು ಸಬ್ಜೆಕ್ಟ್ ನಡೆಯುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅದೇ ಥರನಾಗಿ ಟಿ ಜಿ ಟಿ ಮ್ಯಾಥ್ಸಿಗೆ ಏನಿದೆಯಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಆ್ಯಟ್ ಗ್ರಾಜ್ಯುಯೇಷನ್ ಲೆವೆಲ್ ವಿತ್ ಒನ್ ಆಫ್ ವಿತ್ ಒನ್ ಆಫ್ ದ

ಸೊ ನಿಮ್ಮದು ನೀವು ಏನಪ್ಪ ಅಂದರೆ ಬಾಟನಿ ಪದವೀಧರರಾಗಿರಬೇಕು ಬ್ಯಾಚುಲರ್ಸ್ ಸೈನ್ಸಿನ ಪದವೀಧರರಾಗಿರಬೇಕು ಅದರಲ್ಲಿ ಇದು ಯಾವುದಾದ್ರೂ ಎರಡು ಸಬ್ಜೆಕ್ಟ್ ಇದ್ದರೆ ಸಾಕಾಗುತ್ತೆ ಯಾವುದಪ್ಪ ಅಂದರೆ ಬಾಟ್ನಿ ಆದರೂ ಇರ್ಬೋದು ಜೋಲಜಿ ಆದರೂ ಇರ್ಬೋದು ಅಥವಾ ಕೆಮಿಸ್ಟ್ರಿ ಆದರೂ ಇರ್ಬೋದು ಜೊತೆಗೇನಪ್ಪ ಅಂದರೆ ನಿಮಗೆ ಬಿ ಎಡ್ ಮಾಡಿರಬೇಕಾಗುತ್ತೆ ಅದಾದಮೇಲೆ ಏನಪ್ಪ ಅಂದರೆ ಸ್ಟೇಟ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತು ಸೆಂಟ್ರಲ್ ಎಲಿಜಿಬಿಲಿಟಿ ಸೆಟ್ ಇರುತ್ತಲ್ಲ ಟೆಸ್ಟ್ ಇರುತ್ತಲ್ಲ ಅದರಲ್ಲಿ ನೀವೇನಪ್ಪ ಅಂದರೆ ಪಾಸಾಗಿರಬೇಕು ನೆಕ್ಸ್ಟ್ ನೋಡಿರಿ ಪಾಸ್ ಇನ್ ಸ್ಟೇಟ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆರ್ ಸೆಂಟ್ರಲ್ ಟೀಚರ್ ಎಲಿಬಿಲಿಟಿ ಟೆಸ್ಟ್ ಪೇಪರ್ ಟು ಕಂಡಕ್ಟೆಡ್ ಬೈ ದ ಸಿ ಬಿ ಎಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಗೈಡ್ಲೈನ್ಸ್ ಫ್ರೇಮ್ ಬೈ ದ ಎನ್ ಸಿ ಟಿ ಇಫಾರ್ ದ ಪರ್ಪಸ್ ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನೀವು ಸ್ಟೇಟಿ ಕಂಡಕ್ಟ್ ಮಾಡುವಂಥ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಾದರೂ ಆಗಿರಬೇಕು ಅಥವಾ ಸೆಂಟ್ರಲ್ ಅವರು ಕಂಡಕ್ಟ್ ಮಾಡುವಂಥ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಪೇಪರ್ ಟೂ ಅಲ್ಲಾದರೂ ನೀವೇನಪ್ಪ ಅಂದರೆ ಪಾಸಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ಇಂಗ್ಲೀಷು ಮತ್ತು ಹಿಂದಿ ಮೀಡಿಯಮಲ್ಲಿ ನಿಮ್ದೇನಪ್ಪ ಅಂದರೆ ಭಾಷಾ ಪ್ರಾವೀಣ್ಯತೆ ಇರಬೇಕು ಮತ್ತು ಪ್ರೊಯಿಷನ್ಸಿ ಇರಬೇಕಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ಪೋಸ್ಟ್ ಯಾವುದಿದೆಯಪ್ಪ ಅಂದರೆ ಲೈಬ್ರರಿ ಏನಿದೆ ಇಲ್ಲಿ ಪ್ರತಿ ಸ್ಕೂಲಿಗೆ ಒಂದೊಂದು ಹಾಗಾಗಿ ಟು ಎರಡು ಹನ್ನೆರಡು ಪೋಸ್ಟ್ ಇದೆ ಸೊ ಇಲ್ಲಿ ನಿಮಗೆ ಪೇ ಸ್ಕೇಲ್ ಏನು ಕೊಡ್ತಾರಪ್ಪ ಅಂದರೆ ಪ್ರತಿ ತಿಂಗಳು ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ನೂರು ರೂಪಾಯಿವರೆಗೂ ನಿಮಗೆ ಏನಪ್ಪ ಅಂದರೆ ಸ್ಕೇಲ್ ಇರುತ್ತೆ ಅದೇ ಥರನಾಗಿ ನಿಮ್ಮ ಏಜ್ ಲಿಮಿಟ್ ಏನಪ್ಪ ಅಂದರೆ ಮೂವತ್ತೈದು ವರ್ಷ ಇರುತ್ತೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ಒಂದು ಬ್ಯಾಚುಲರ್ಸ್ ಡಿಗ್ರಿ ಮಾಡಿರಬೇಕು ಜೊತೆಗೆ ನೋಡಿರಿ ಬ್ಯಾಚುಲರ್ಸ್ ಡಿಗ್ರಿ ಆರ್ ಇಕ್ವೆಲೆಂಟ್ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಸೊ ನೀವು ಲೈಬ್ರರಿ ಸೈನ್ಸಲ್ಲಿ ಪದೀಧರ ಅಥವಾ ಅದರಲ್ಲಿ ಡಿಪ್ಲೊಮಾನಾದರೂ ಮಾಡಿರ್ಬೋದು ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಆಫ್ ಟೂ ಇಯರ್ಸ್ ಇನ್ ಎ ಲೈಬ್ರರಿ ಆರ್ ಕಂಪ್ಯೂಟರೈಸೇಷನ್ ಆಫ್ ಎ ಲೈಬ್ರರಿ ಆರ್ ಒನ್ ಇಯರ್ ಸರ್ಟಿಫಿಕೇಟ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಇಕ್ವೆಲೆಂಟ್ ಸೊ ನಿಮ್ಗೆ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕು ಎರಡು ವರ್ಷ ಏನಂದರೆ ಲೈಬ್ರರಿಯನ್ನಾಗಾದರೂ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ಕಂಪ್ಯೂಟರೈಸೇಷನ್ ಆಫ್ ಲೈಬ್ರರಿ ಇದ್ರೊಳಗಾದರೂ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಒಂದು ವರ್ಷದ ಸರ್ಟಿಫಿಕೇಟ್ ಆದಂಥ ಕಂಪ್ಯೂಟರ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇರಬೇಕಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೋಡಿರಿ ನೆಕ್ಸ್ಟ್ ಯಾವ ಪೋಸ್ಟ್ ಕರೆದಿದ್ದಾರೆಪ್ಪ ಅಂದರೆ ಅವರು ಮ್ಯೂಸಿಕ್ ಟೀಚರ್ ಅಂತ ಕರೆದಿದ್ದಾರೆ ಇಲ್ಲಿ ಹನ್ನೆರಡು ಪೋಸ್ಟ್ ಇದೆ ಇದು ಲೆವೆಲ್ ಸಿಕ್ಸ್ ಆಗಿದ್ದು ನಿಮಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರವರೆಗೂ ಸಂಬಳ ಕೊಡ್ತಾರೆ ಸೊ ಇಲ್ಲಿ ಕೂಡ ನಿಮ್ಗೆ ಏನಂದರೆ ಮೂವತ್ತೈದು ವರ್ಷ ಇರುತ್ತೆ ಅದೇ ಥರನೇ ಎಸ್ ಎಸ್ ಟಿದವ್ರಿಗೆ ಗೌರ್ಮೆಂಟ್ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಪ್ಪ ಅಂದರೆ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಂಟರ್ಮಿಡೇಟಿ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆರ್ ಇಟ್ಸ್ ಇಕ್ವೆಲೆಂಟ್ ಆರ್ ಬ್ಯಾಚುಲರ್ಸ್ ಆರ್ ಮಾಸ್ಟರ್ ಡಿಗ್ರಿ ಇನ್ ಮ್ಯೂಸಿಕ್ ಆರ್ ರೆಕ ಆರ್ ಈಕ್ವೆಲೆಂಟ್ ಫ್ರಮ್ ಎ ರೆಗ್ನೈಸ್ಡ್ ಯೂನಿವರ್ಸಿಟಿ ಅಂದರೆ ನೀವು ಟೆಂತಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿರಬೇಕು ಟ್ವೆಲ್ತಲ್ಲೂ ಫಿಫ್ಟಿ ಪರ್ಸೆಂಟ್ ಮಾಡಿರಬೇಕು ಅಥವಾ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಕ್ಲಾಸಲ್ಲಿ ನೀವೇನು ಮಾಡಿ ಮಾಸ್ಟರ್ ಡಿಗ್ರಿಯಲ್ಲಿ ಏನು ಮಾಡಿರಬೇಕಂದ್ರೆ ಮ್ಯೂಸಿಕಲ್ಲಿ ಮಾಡಿರಬೇಕು ಅಂದರೆ ನೀವು ಟೆಂತ್ ಪಾಸ್ ಆಗಿದ್ರಿ ಮತ್ತೆ ಪಿ ಯು ಸಿ ಪಾಸ್ ಆಗಿದ್ರು ಕೂಡ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡಿರಿ ನೀವೇನು ಮಾಡಿರಬೇಕಂದ್ರೆ ಬ್ಯಾಚುಲರ್ಸು ಮತ್ತು ಮಾಸ್ಟರ್ ಡಿಗ್ರಿ ಮಾಸ್ಟರ್ಸಲ್ಲಿ ನೀವೇನಪ್ಪ ಅಂದರೆ ಮ್ಯೂಸಿಕ್ಕನ್ನು ತಗೊಂಡಿರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಕಾಂಪಿಟೆನ್ಸ್ ಟು ಟೀಚ್ ಥ್ರೂ ಇಂಗ್ಲೀಷ್ ಆ್ಯಂಡ್ ಹಿಂದಿ ಮೀಡಿಯಮ್ ನಿಮ್ಗೇನು ಇರಬೇಕಪ್ಪ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಮೀಡಿಯಮಲ್ಲಿ ಕಲಿಸುವಂಥ ಸಾಮರ್ಥ್ಯ ಇರಬೇಕಾಗುತ್ತೆ ಇದಾದ ಮೇಲೆ ನೋಡ್ರಿ ಡಿಸೈರೇಬಲ್ ಏನಿದೆಯಪ್ಪ ಅಂದರೆ ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನಿಮಗೆ ಇರಬೇಕಾಗತ್ತೆ ಜೊತೆಗೆ ಮೂರು ವರ್ಷ ನೀವೇನಪ್ಪ ಅಂದರೆ ಮ್ಯೂಸಿಕ್ ಟೀಚರಾಗಿ ನೀವು ಕೆಲಸವನ್ನು ಮಾಡಿರಬೇಕಾಗತ್ತೆ ಇದಾದ ಮೇಲೆ ನೆಕ್ಸ್ಟ್ ಹುದ್ದೆ ಯಾವ್ದು ಕರೆದಿದ್ದಾನೆ ಅಂದರೆ ಆರ್ಟ್ ಟೀಚರ್ ಅಂತ ಕರೆದಿದ್ದಾನೆ ಇಲ್ಲಿ ಕೂಡ ಹನ್ನೆರಡು ಪೋಸ್ಟ್ ಇದೆ ಇದು ಗ್ರೂಪ್ ಪಿ ಅಂತ ಕ್ಲಾಸಿಫಿಕೇಶನ್ ಆಗುತ್ತೆ ಇವ್ರಿಗೂ ಕೂಡ ಏನಪ್ಪ ಅಂದರೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೂಡ ಏನಪ್ಪ ಅಂದರೆ ಮೂವತ್ತೈದು ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇಲ್ಲಿ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಬ್ಯಾಚುಲರ್ ಇನ್ ಫೈನ್ ಆರ್ಟ್ಸ್ ಆರ್ ಹೈಯರ್ ಸೆಕೆಂಡರಿ ಆರ್ ಇಂಟರ್ಮೀಡಿಯೇಟ್ ಆರ್ ಸೆಕೆಂಡ್ರಿ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮ್ ವಿತ್ ಮಿನಿಮಮ್ ಫೈವ್ ಇಯರ್ಸ್ ಡಿಪ್ಲೊಮಾ ಇನ್ ಫೈನ್ ಆರ್ಟ್ ಪೇಂಟಿಂಗ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ಸೊ ನೀವು ಏನು ಮಾಡಿರ್ಬೇಕಂದ್ರೆ ಬ್ಯಾಚುಲರ್ಸ್ ಮಾಡಿರಬೇಕು ಯಾವುದ್ರೊಳಗೆ ಅಂದರೆ ಫೈನ್ ಆರ್ಟ್ ಒಳಗಾದರೂ ಮಾಡಿರ್ಬೋದು ಹೈಯರ್ ಸೆಕೆಂಡ್ರಿ ಒಳಗಾದರೂ ಮಾಡಿರ್ಬೋದು ಇಂಟರ್ಮೀಡಿಯೇಟಲ್ಲಾದರೂ ಮಾಡಿರ್ಬೋದು ಅಥವಾ ಸೀನಿಯರ್ ಸರ್ಟಿಫಿಕೇಟ್ ಎಕ್ಸಾಮಲ್ಲಾದರೂ ಮಾಡಿರ್ಬೋದು ಜೊತೆಗೇನಪ್ಪ ಅಂದರೆ ಐದು ವರ್ಷ ನೀವೇನಂದರೆ ಫುಲ್ ಟೈಮ್ ಡಿಪ್ಲೊಮಾ ಮಾಡಿರಬೇಕಾಗತ್ತೆ ಯಾವುದ್ರೊಳಗೆ ಅಂದರೆ ಫೈನ್ ಆರ್ಟ್ ಪೇಂಟಿಂಗ್ ಡ್ರಾಯಿಂಗ್ ಮತ್ತು ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯುನಿವರ್ಸಿಟಿಯಿಂದ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಹುದ್ದೆ ಯಾವ್ದು ಕರೆದಿದ್ದಾರೆ ನೋಡಿರಿ ಫಿಸಿಕಲ್ ಎಜುಕೇಟರ್ ಅಥವಾ ಫಿಸಿಕಲ್ ಫಿಸಿಕಲ್ ಎಜುಕೇಷನ್ ಟೀಚರ್ ಇಲ್ಲಿ ನಿಮಗೆ ಇಪ್ಪತ್ನಾಲ್ಕು ಪೋಸ್ಟ್ ಇದೆ ಸೊ ಇದಕ್ಕೆ ಸ್ಯಾಲ್ರಿ ಎಷ್ಟಿದೆ ಅಂದರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಇಲ್ಲಿ ಕೂಡ ಏನಪ್ಪ ಅಂದರೆ ಏಜ್ ಲಿಮಿಟ್ ನಿಮ್ಮದು ಮೂವತ್ತೈದು ವರ್ಷ ಇರುತ್ತೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಇದ್ದರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಆರ್ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಡಿಗ್ರಿ ಇನ್ ಸ್ಪೋರ್ಟ್ಸ್ ಅಟ್ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಆ್ಯಸ್ ಪರ್ ಎನ್ ಸಿ ಟಿ ಇ ಸೊ ನೀವೇನಂದರೆ ಫಿಸಿಕಲ್ ಎಜುಕೇಷನ್ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಮತ್ತು ಅದರಲ್ಲಿ ಏನಪ್ಪ ಅಂದರೆ ಡಿಗ್ರಿ ಮಾಡಿರಬೇಕು ಮತ್ತು ಡಿ ಯಾವುದ್ರಲ್ಲಿ ಪದವಿಯನ್ನು ಪಡೆದಿರಬೇಕಂದ್ರೆ ಸ್ಪೋರ್ಟ್ಸಲ್ಲಿ ಪದವಿಯನ್ನು ಪಡೆದಿರಬೇಕು ಅಟ್ಲೀಸ್ಟ್ ನಿಮ್ಮ ಅಗ್ರಿಗೇಟ್ ಟೆಸ್ಟ್ ಇರಬೇಕಪ್ಪ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಬಿ ಪಿ ಏಟ್ ಡಿಗ್ರಿ ಆರ್ ಬಿ ಪಿ ಇ ಡಿ ಇಂಟಿಗ್ರೇಟೆಡ್ ಫೋರ್ ಇಯರ್ಸ್ ಪ್ರೊಫೆಷ್ನಲ್ ಡಿಗ್ರಿ ಇನ್ ಅಕಾರ್ಡಿನ್ಸ್ ವಿತ್ ಎನ್ ಸಿ ಟಿ ಇ ಅಥವಾ ನೀವೇನಪ್ಪ ಅಂದರೆ ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಯಾವುದಲ್ಲಂದರೆ ಬಿ ಪೆಡ್ ಒಳಗೆ ಅಥವಾ ಬಿ ಪಿ ಇ ಡಿ ಮಾಡಿದರೆ ಇಂಟಿಗ್ರೇಟೆಡ್ ಅಂದರೆ ಅಲ್ಲೂ ಕೂಡ ಅಂದರೆ ಎನ್ ಸಿ ಟಿ ಅಕಾಡೆಂಟ್ಸ್ ನಿಮ್ಮದು ಡಿಗ್ರಿಯನ್ನು ಮಾಡಿರ್ಬೇಕಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡಿರಿ ಅಥವಾ ಪಿ ಪಿ ಎಡಲ್ಲಿ ನಿಮ್ಮದು ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಆಮೇಲೆ ಬಿ ಪಿ ಇ ಕೋರ್ಸಲ್ಲಿ ಏನಪ್ಪ ಅಂದರೆ ಬಿ ಪಿ ಇ ಕೋರ್ಸಲ್ಲಿ ಏನು ಮಾಡಿರಬೇಕಂದ್ರೆ ಮೂರು ವರ್ಷ ಡ್ಯೂರೇಷನ್ ಒಳಗೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸನ್ನ ನೀವು ತೆಗ್ದಿರಬೇಕಂತ ಹೇಳ್ತಿದ್ದಾರೆ ನೀವೇನಾದರೂ ಎಂ ಮಾಡಿದರೆ ಟೂ ಇಯರ್ಸ್ ಡ್ಯೂರೇಷನಲ್ಲಿ ಎನ್ ಸಿ ಟಿ ರೆಕಗ್ನೈಸ್ಡ್ ಯೂನಿವರ್ಸಿಟೀಲಿ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೋಡಿರಿ ನೆಕ್ಸ್ಟ್ ಯಾವ್ದು ಕರೆದಿದ್ದಾರೆ ಅಂದರೆ ಪೋಸ್ಟಿಗೆ ಸ್ಪೆಷಲ್ ಎಜುಕೇಟರ್ ಅಂತ ಕರೆದಿದ್ದಾರೆ ಇಲ್ಲಿ ಹನ್ನೆರಡು ಪೋಸ್ಟ್ ಇದೆ ಇದಕ್ಕೆ ಇದಕ್ಕೆ ಸ್ಯಾಲ್ರಿ ಎಷ್ಟಿದೆ ಅಪ್ಪ ಅಂದರೆ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ಹನ್ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಇಲ್ಲಿ ಕೂಡ ನಲ್ವ ಮೂವತ್ತೈದು ವರ್ಷ ಏನಪ್ಪ ಅಂದರೆ ಏಜ್ ಲಿಮಿಟ್ ಇರುತ್ತೆ ಇಲ್ಲೇನಪ್ಪ ಅಂದರೆ ಗ್ರಾಜುವೇಟ್ ವಿತ್ ಬಿ ಎಡ್ ಸ್ಪೆಷಲ್ ಎಜುಕೇಷನ್ ಆರ್ ಬಿ ಎಡ್ ವಿತ್ ಟು ಇಯರ್ಸ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಆರ್ ಎನಿ ಅದರ್ ಇಕ್ವೆಲ್ ಅಂಡ್ ಕ್ವಾಲಿಫಿಕೇಷನ್ ಅಪ್ರೂವ್ಡ್ ಬೈ ದ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ನೀವೇನಪ್ಪ ಅಂದರೆ ಬಿ ಎಡ್ ಗ್ರ್ಯಾಾಜುವೇಟ್ ಅಂದರೆ ಪದವೀಧರ ಆಗಿರಬೇಕು ಮತ್ತು ಬಿ ಎಡಲ್ಲಿ ಸ್ಪೆಷಲ್ ಎಜುಕೇಷನ್ ಮಾಡಿರಬೇಕು ಅಥವಾ ಬಿ ಎಡ್ ಮಾಡಿದ್ರಿ ಮತ್ತು ಎರಡು ವರ್ಷ ನೀವೇನಂದರೆ ಸ್ಪೆಷಲ್ ಎಜುಕೇಷನ್ ಡಿಪ್ಲೊಮಾ ಮಾಡಿರಬೇಕು ಅಥವಾ ಪೋಸ್ಟ್ ಗ್ರಾಜ್ಯುವೇಟ್ ಪ್ರೊಫೆಷ್ನಲ್ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಯಾವುದ್ರೊಳಗೆ ಅಂದರೆ ಸ್ಪೆಷಲ್ ಎಜುಕೇಷನ್ ಒಳಗೆ ಅಥವಾ ಯಾವುದಾದ್ರೂ ತತ್ಸಮಾನ್ ವಿದ್ಯಾರ್ಥಿಯನ್ನು ಏನಪ್ಪ ಅಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದವರು ಹೇಳ್ತಾರಲ್ಲ ಅದನ್ನು ಮಾಡಿದರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಸ್ಟೂಡೆಂಟ್ ಕೌನ್ಸಿಲರ್ ಅಂತ ಇಲ್ಲಿ ಇದೆ ಇದು ಕೂಡ ಏನಪ್ಪ ಅಂದರೆ ಲೆವೆಲ್ ಸಿಕ್ಸ್ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೂಡ ಏಜ್ ಲಿಮಿಟ್ ಮೂವತ್ತೈದು ವರ್ಷ ಇದೆ ಇಲ್ಲಿ ಎಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಮಾಸ್ಟರ್ ಡಿಗ್ರಿ ಇನ್ ಸೈಕಾಲಜಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಡಿಪ್ಲೊಮಾ ಇನ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಅಂದರೆ ನೀವು ಸೈಕಾಲಜಿಲಿ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಏನಪ್ಪ ಅಂದರೆ ಅಥವಾ ನೀವೇನಾದರೂ ಡಿಪ್ಲೊಮೊ ಮಾಡಿದ್ರಿ ಯಾವುದ್ರೊಳಗೆ ಅಂದರೆ ಗೈಡೆನ್ಸ್ ಆ್ಯಂಡ್ ಒಳಗೆ ಅಲ್ಲಿ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಒಂದು ಸೈಕಾಲಜಿಯಲ್ಲಿ ಮಾ ಮಾಸ್ಟರ್ ಡಿಗ್ರಿನಾದರೂ ಮಾಡಿರಿ ಅಥವಾ ಗೈಡೆನ್ಸ್ ಮತ್ತು ಕೌನ್ಸಿಲಿಂಗಲ್ಲಿ ನೀವೇನಾದರೂ ಡಿಪ್ಲೊಮಾ ಮಾಡಿದರೂ ಕೂಡ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡಿರಿ ಡಿಸೈರೇಬಲ್ ಏನು ಹೇಳಿದ್ರೆ ಅಂದರೆ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಇನ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಸೊ ನೀವೇನು ಮಾಡಬೇಕಂದ್ರೆ ಒಂದು ವರ್ಷ ಕೌನ್ಸಿಲರ್ ಆಗಿ ಅಥವಾ ಗೈಡರ್ ಆಗಿ ಕೆಲಸ ಮಾಡಬೇಕು ಎಲ್ಲಂದರೆ ಸೆಂಟ್ರಲ್ ಸ್ಟೇಟು ಮತ್ತು ಯೂನಿಯಂಟರಿ ಅಥವಾ ಪಬ್ಲಿಕ್ ಸೆಕ್ಟರ್ ಇದರಲ್ಲಿ ಇದಾದ ಮೇಲೆ ನೆಕ್ಸ್ಟ್ ಹುದ್ದೆ ಯಾವುದಿದೆ ಅಂದರೆ ಲ್ಯಾಬ್ ಅಸಿಸ್ಟೆಂಟ್ ಇದೆ ಇಲ್ಲಿ ಮೂವತ್ತಾರು ಹುದ್ದೆಗಳಿವೆ ಇವು ಗ್ರೂಪ್ಸ್ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಮೂವತ್ತು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೂಡ ಏಜ್ ಲಿಮಿಟ್ ನಿಮಗೆ ಮೂವತ್ತೈದು ವರ್ಷ ಇದೆ ಇಲ್ಲೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ಬಿ ಎಸ್ ಸಿ ಮಾಡಿರಬೇಕು ರೆಕಗ್ನೈಸ್ಡ್ ಯುನಿವರ್ಸಿಟಿಯಿಂದ ಜೊತೆಗೆ ನೋಡಿರಿ ನಿಮಗೇನಪ್ಪ ಅಂದರೆ ಇನ್ಸ್ಟ್ರೂಮೆಂಟು ಮತ್ತು ಅಪ್ ಅಪ್ಲಯನ್ಸಸ್ ಇದೆಯಲ್ಲ ಅದನ್ನು ಹ್ಯಾಂಡಲ್ ಮಾಡಕ್ಕೆ ಬರಬೇಕಂತ ಹೇಳ್ತಿದ್ದಾರೆ ಜೊತೆಗೆ ಕಂಪ್ಯೂಟರ್ ನಾಲೇಜು ಕೂಡ ನಿಮಗೆ ಇರಬೇಕಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನೋಡಿರಿ ಟೆಕ್ನಿಕಲ್ ಅಸಿಸ್ಟೆಂಟ್ ಹನ್ನೆರಡು ಹುದ್ದೆಗಳಿವೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೂಡ ಏಜ್ ಲಿಮಿಟ್ ನಿಮ್ಮದು ಮೂವತ್ತೈದು ವರ್ಷ ಇದೆ ಇಲ್ಲೇನಿದೆಯಪ್ಪ ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಿ ಸಿ ಎ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ವಿತ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ರಿಲ್ವೆಂಟ್ ಫೀಲ್ಡ್ ಅಂದರೆ ನೀವು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮಾಡಿರಬೇಕು ಅಥವಾ ಬಿ ಸಿ ಎ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಬಟ್ ನಿಮ್ಮ ಅಗ್ರಿಗೆ ಟೆಸ್ಟ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೋಡಿರಿ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದರೆ ಪೋಸ್ಟ್ ಕ್ವಾಲಿಫಿಕೇಷನ್ ಟೂ ಇಯರ್ಸ್ ಆಫ್ ರೆಲವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಪಿ ಎಸ್ ಯು ಆಟೋನಮಸ್ ಬಾಡೀಸ್ ಆರ್ ಇಂಡಸ್ಟ್ರಿ ರೆಪ್ಯೂಟಿಯು ಸೊ ನೀವು ಕ್ವಾಲಿಫಿಕೇಷನ್ ಆದಮೇಲೆ ಏನಪ್ಪ ಅಂದರೆ ಎರಡು ವರ್ಷ ನಿಮಗೆ ಅನುಭವವನ್ನು ಹೊಂದಿರಬೇಕಾಗುತ್ತೆ ಗೌರ್ಮೆಂಟ್ ಸೆಕ್ಟ್ರಲ್ಲಾದರೂ ಮಾಡಿರ್ಬೋದು ಪಬ್ಲಿಕ್ ಸೆಕ್ಟ್ರ್ ಅಂಡರ್ಟೇಕಿಂಗಲ್ಲಿ ಆದರೂ ಮಾಡಿರ್ಬೋದು ಆಟೋನಮಸ್ ಬಾಡಿ ಅಥವಾ ಇಂಡಸ್ಟ್ರಿ ಆಫ್ ರೆಪ್ಯುಟಿ ಒಳಗಾದರೂ ಮಾಡಿರ್ಬೌದು ಇದಾದಮೇಲೆ ನೆಕ್ಸ್ಟ್ ನೋಡಿರಿ ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಆರ್ ತ್ರೀ ಇಯರ್ಸ್ ಫುಲ್ ಟೈಮ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಸೊ ಒಂದು ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡಿ ಅಲ್ಲಿ ಕೂಡ ಎಲಿಜಿಬಲ್ ಆಗ್ತೀರಾ ಅಥವಾ ನೀವೇನಾದ್ರೂ ಮೂರು ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದ್ರಿ ಕಂಪ್ಯೂಟರ್ ಸೈನ್ಸ್ ಮತ್ತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂದರೆ ಇಲ್ಲಿ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡಿರಿ ಇಲ್ಲಿ ಕೂಡ ನೀವೇನಪ್ಪ ಅಂದರೆ ಎರಡು ವರ್ಷ ಇದರಲ್ಲಿ ಅನುಭವವನ್ನು ಹೊಂದಿರಬೇಕಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಹುದ್ದೆ ಯಾವುದಿದೆ ಅಂದರೆ ಅಕೌಂಟೆಂಟ್ ಇಲ್ಲಿ ಕೂಡ ನಿಮಗೆ ಹನ್ನೆರಡು ಹುದ್ದೆಗಳಿವೆ ಇದಕ್ಕೂ ಕೂಡ ನಿಮಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೂಡ ನಿಮಗೆ ಮೂವತ್ತೈದು ವರ್ಷ ಏನಪ್ಪ ಅಂದರೆ ಏಜ್ ಲಿಮಿಟ್ ಇದೆ ಇಲ್ಲೇನಪ್ಪ ಅಂದರೆ ನೀವು ಬಿ ಕಾಮ್ ಮಾಡಿರಬೇಕು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಗ್ರಿಗೇಟ್ ಇರಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ನಾಲ್ಕು ವರ್ಷ ನಿಮ್ಗೆ ಏನಪ್ಪ ಅಂದರೆ ಆಡಿಟ್ಟು ಮತ್ತು ಅಕೌಂಟ್ಸ್ ಒಳಗೆ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಅಥವಾ ನೀವು ಎಮ್ ಕಾಮ್ ಮಾಡಿದ್ರಿ ಫಿಫ್ಟಿ ಪರ್ಸೆಂಟ್ ನಿಮಗೇನಪ್ಪ ಅಂದರೆ ಅಗ್ರಿಗೇಟ್ ಇತ್ತು ನೀವು ಮೂರು ವರ್ಷ ಏನಪ್ಪ ಅಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಯಾವ್ದ್ರೊಳಗೆ ಅಂದರೆ ಆಡಿಟ್ ಆ್ಯಂಡ್ ಅಕೌಂಟ್ಸ್ ವರ್ಕಲ್ಲಿ ಇದಾದ ಮೇಲೆ ನೀವೇನಾದರೂ ಸಿ ಎ ಮಾಡಿದ್ರಿ ಐ ಸಿ ಡಬ್ಲ್ಯೂ ಎ ಮಾಡಿದ್ರಿ ಎಮ್ ಬಿ ಎ ಮಾಡಿದ್ರಿ ಪಿ ಜಿ ಡಿ ಎಂ ಮಾಡಿದ್ರಿ ಆಮೇಲೆ ಟೂ ಇಯರ್ಸ್ ಅಥವಾ ತ್ರೀ ಇಯರ್ಸ್ ಪಾರ್ಟ್ ಟೈಮ್ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಬಟ್ ಎರಡು ವರ್ಷ ನಿಮ್ಗೆ ಏನಂದ್ರೆ ಆಡಿಟ್ ಮತ್ತೆ ಅಕೌಂಟ್ಸ್ ವರ್ಕಲ್ಲಿ ನಾಲೆಜ್ ಅನುಭವನ ಹೊಂದಿರಬೇಕು ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೆಜ್ ಇರಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನೋಡ್ರಿ ಆಫೀಸ್ ಸೂಪರಿಂಡೆಂಟ್ ಅಂತೇಳಿ ಹನ್ನೆರಡು ಹುದ್ದೆಗಳಿವೆ ಇಲ್ಲಿ ಕೂಡ ನಿಮ್ಗೆ ಏನಂದ್ರೆ ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಮೂವತ್ತು ವರ್ಷ ಇಲ್ಲಿ ಏಜ್ ಲಿಮಿಟ್ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಡಿಗ್ರಿ ಅಂದ್ರೆ ಯಾವುದೇ ಪದೀದರಾಗಿದ್ರು ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕು ಯಾವುದ್ರೊಳಗೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಮತ್ತೆ ಅಕೌಂಟ್ಸ್ ಮತ್ತೆ ಬಜೆಟ್ ಒಳಗೆ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನೋಡಿರಿ ಎಜುಕೇಷನಲ್ ಅಂಡ್ ವೊಕೇಶ್ನಲ್ ಗೈಡೆನ್ಸ್ ಇಲ್ಲಿ ಇಪ್ಪತ್ನಾಲ್ಕು ಹುದ್ದೆಗಳಿವೆ ಇಲ್ಲಿ ನಿಮಗೆ ಏನಪ್ಪ ಅಂದರೆ ಲೆವೆಲ್ ಸಿಕ್ಸ್ ಹುದ್ದೆಗಳು ಇರುತ್ತೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಿಮಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರು ರೂಪಾಯಿವೆ ಏನಪ್ಪ ಅಂದರೆ ಸ್ಯಾಲ್ರಿ ಕೊಡ್ತಾರೆ ಇಲ್ಲಿ ನಿಮಗೆ ಏಜ್ ಲಿಮಿಟ್ ಏನಂದರೆ ನಲ್ವತ್ತು ವರ್ಷ ದಾಟ್ರಿಬಾರ್ದು ಜೊತೆಗೆ ನೋಡಿರಿ ನೀವು ಇಲ್ಲೇನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ನೀವು ಸೈಕಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಅಥವಾ ನೀವೇನಾದರೂ ಡಿಪ್ಲೊಮಾ ಮಾಡಿದ್ರಿ ಯಾವುದ್ರೊಳಗೆ ಅಂದರೆ ಗೈಡೆನ್ಸ್ ಆ್ಯಂಡ್ ಕನ್ ಕೌನ್ಸಿಲಿಂಗ್ ಒಳಗೆ ಅಲ್ಲಿ ಕೂಡ ನೀವೇನಂದರೆ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡಿರಿ ಒಂದು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವುದ್ರೊಳಗೆ ಅಂದರೆ ಗೈಡೆನ್ಸು ಮತ್ತು ಕೌನ್ಸಿಲ್ ಒಳಗೆ ಅದು ಕೂಡ ಸ್ಟೇಟು ಸೆಂಟ್ರಲ್ ಮತ್ತೆ ಯೂನಿಯನ್ ಟೆರಿಟರಿ ಮತ್ತೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿರ್ಬೇಕಾಗತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಹಾಸ್ಟೆಲ್ ವಾರ್ಡನ್ ಇಲ್ಲಿ ಇಪ್ಪತ್ನಾಲ್ಕು ಹುದ್ದೆಗಳಿವೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ನಿಮಗೆ ಏನಪ್ಪ ಅಂದ್ರೆ ಏಜ್ ಲಿಮಿಟು ಇಪ್ಪತ್ತಾರರಿಂದ ನಲವತ್ತೈದು ವರ್ಷ ಇರುತ್ತೆ ಅದೇ ತರ ನಿಮಗೆ ಮಿನಿಮಮ್ ಏನಪ್ಪ ಅಂದ್ರೆ ಗ್ರ್ಯಾಜುಯೇಟ್ ಡಿಗ್ರಿನ ಮಾಡಿರಬೇಕು ಜೊತೆಗೆ ನೋಡ್ರಿ ಐದು ವರ್ಷ ನೀವೇನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಯಾವುದ್ರೊಳಗೆ ಅಂದ್ರೆ ಟೀಚಿಂಗ್ ಒಳಗಾದರೂ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಆದರೂ ಇರ್ಬೋದು ಅಥವಾ ಹಾಸ್ಟೆಲ್ಸ್ ಅಥವಾ ಎನಿ ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು ಅಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕೇರ್ ಟೇಕರ್ ಇಲ್ಲಿ ನಿಮಗೆ ಇಪ್ಪತ್ತ್ನಾಲ್ಕು ಹುದ್ದೆಗಳಿವೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಕೊಡ್ತಾರೆ ಇಲ್ಲಿ ಏಜ್ ಲಿಮಿಟ್ ಮೂವತ್ತೈದು ವರ್ಷ ಇದೆ ಇಲ್ಲೇನಪ್ಪ ಅಂದರೆ ನೀವೇನಂದರೆ ಟ್ವೆಲ್ತ್ ಪಾಸ್ ಆಗಿರಬೇಕು ಮತ್ತು ಐದು ವರ್ಷ ನಿಮ್ಗೆ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಯಾವುದ್ರೊಳಗೆ ಅಂದರೆ ಸೆಕ್ಯೂರಿಟಿ ಮತ್ತು ಮೇಂಟೆನೆನ್ಸ್ ವರ್ಕ್ ಒಳಗೆ ಜೊತೆಗೆ ನೋಡಿರಿ ಹೆಲ್ತ್ ಮತ್ತು ಆರ್ಗನೈಸ್ ಎಬಿಲಿಟಿ ಇದೆಯಲ್ಲ ಅದು ಕೂಡ ನಿಮ್ಗೆ ಏನಪ್ಪಾ ಅಂದರೆ ಎಮರ್ಜೆನ್ಸಿ ಸಿಚುವೇಶನ್ ಒಳಗೆ ಒಳ್ಳೇದು ಅದೇ ಥರನಾಗಿ ಕನ್ನಡ ಇಂಗ್ಲೀಷ್ ಹಿಂದಿ ಒಳ್ಳೆ ನಾಲೆಜ್ ಇರಬೇಕಾಗುತ್ತೆ ಇದರಲ್ಲಿ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂದರೆ ಎಕ್ಸ್ ಸರ್ವಿಸ್ ಮಣ್ಣಿಗೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಯಾರೆಲ್ಲ ಎಕ್ಸ್ ಸರ್ವಿಸ್ ಮಾಡಿದಿರಲ್ಲ ಅವರು ಇದಕ್ಕೆ ಹಾಕ್ಬೋದಾಗಿದೆ ಸೊ ನೆಕ್ಸ್ಟ್ ನೋಡಿರಿ ಸೆಕೆಂಡರಿ ಸೆಕ್ರೆಟರಿಯರ್ ಅಸಿಸ್ಟೆಂಟ್ ಇಲ್ಲಿ ಹನ್ನೆರಡು ಹುದ್ದೆಗಳಿವೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೂಡ ಏಜ್ ಲಿಮಿಟ್ ನಿಮ್ಮದು ಹದಿನೆಂಟರಿಂದ ಮೂವತ್ತೈದು ವರ್ಷ ಇರಬೇಕು ಇಲ್ಲಿ ಏನಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇನ್ ಎನಿ ಡಿಸಿಪ್ಲಿನ್ ಅಂದರೆ ನೀವು ಜಸ್ಟ್ ಪದವೀಧರ ಆದರೆ ಸಾಕು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನಿಮಗೆ ವರ್ಡ್ ಪ್ರೊಸೆಸಿಂಗ್ ಮತ್ತು ಟೈಪಿಂಗ್ ಇರಬೇಕಾಗುತ್ತೆ ಸೊ ನೀವು ಇಂಗ್ಲೀಷನ್ನು ಟೈಪ್ ಮಾಡ್ತೀನಿ ಅಂದ್ರೆ ಪ್ರತಿ ನಿಮಿಷಕ್ಕೆ ಎಷ್ಟು ಟೈಪ್ ಮಾಡಬೇಕಪ್ಪ ಅಂದರೆ ಮೂವತ್ತೈದು ಶಬ್ದಗಳನ್ನು ಟೈಪ್ ಮಾಡಬೇಕಾಗುತ್ತೆ ಹಿಂದಿ ಟೈಪ್ ಮಾಡ್ತೀನಿ ಅಂದ್ರೆ ಪ್ರತಿ ನಿಮಿಷಕ್ಕೆ ನೀವು ಮೂವತ್ತು ಶಬ್ದಗಳನ್ನು ಟೈಪ್ ಮಾಡಬೇಕಾಗುತ್ತೆ ಅದೇ ಥರನೇ ಕನ್ನಡ ಟೈಪ್ ಮಾಡ್ತಿದ್ರೆ ನೀವೇನಪ್ಪ ಅಂದರೆ ಪ್ರತಿ ನಿಮಿಷಕ್ಕೆ ಮೂವತ್ತೈದು ಶಬ್ದಗಳನ್ನು ಟೈಪ್ ಮಾಡಬೇಕಾಗುತ್ತೆ ಇದಾದ ಮೇಲೆ ನೋಡಿರಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಮೂವತ್ತಾರು ಹುದ್ದೆಗಳಿವೆ ಇದು ಲೆವೆಲ್ ಟು ಇಲ್ಲಿ ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಏಜ್ ಲಿಮಿಟ್ ಮೂವತ್ತು ವರ್ಷ ಇದೆ ಇಲ್ಲೇನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಎಸ್ ಎಲ್ ಸಿ ಮತ್ತು ತತ್ಸಮಾನ ವಿದ್ಯಾರ್ಥಿನ ಹೊಂದಿರಬೇಕು ಜೊತೆಗೆ ನೋಡಿರಿ ಟೈಪಿಂಗ್ ಸ್ಪೀಡ್ ಎಷ್ಟಿರ್ಬೇಕಪ್ಪ ಅಂದರೆ ಇಂಗ್ಲೀಷಲ್ಲಿ ನಿಮ್ಮದು ಮೂವತ್ತು ಶಬ್ದಗಳು ಪ್ರತಿ ನಿಮಿಷಕ್ಕೆ ಹಿಂದಿಯಲ್ಲಿ ಇಪ್ಪತ್ತೈದು ಶಬ್ದಗಳು ಪ್ರತಿ ನಿಮಿಷಕ್ಕೆ ಕನ್ನಡದಲ್ಲಿ ಮೂವತ್ತೈದು ಶಬ್ದಗಳು ಪ್ರತಿ ನಿಮಿಷಕ್ಕೆ ಅದೇ ಥರನಾಗಿ ಯಾರಾದರೂ ಕಂಪ್ಯೂಟ್ರಲ್ಲಿ ಡಿಪ್ಲೊಮಾ ಮಾಡಿದರೆ ಅವ್ರಿಗೆ ಏನಪ್ಪ ಅಂದರೆ ಪ್ರಿಫರೆನ್ಸ್ ಅಥವಾ ಡಿಸೈರೇಬಲ್ ಜಾಸ್ತಿ ಕೊಡ್ತಾರೆ ಇದಾದ ಮೇಲೆ ನೋಡಿರಿ ನಿಮಗೇನಾದರೂ ಕಂಪ್ಯೂಟರ್ ಲಿಟ್ರಸಿ ಸರ್ಟಿಫಿಕೇಟ್ ಇದ್ದರೂ ಕೂಡ ಏನಪ್ಪ ಅಂದರೆ ನಿಮಗೆ ಡಿಸೈರೇಬಲ್ ಇರುತ್ತೆ ಜೊತೆಗೆ ನಿಮ್ಗೆ ಏನಪ್ಪ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರಸ್ ಒಳಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮೆಡಿಕಲ್ ಅಸಿಸ್ಟೆಂಟ್ ಇಪ್ಪತ್ನಾಲ್ಕು ಹುದ್ದೆಗಳಿವೆ ಇದು ಗ್ರೂಪ್ ಸಿ ಇದು ಏನಪ್ಪ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ನಿಮಗೆ ಸಂಬಳ ಕೊಡ್ತಾರೆ ಇಲ್ಲಿ ಕೂಡ ಮೂವತ್ತೈದು ವರ್ಷ ಇದೆ ನೆಕ್ಸ್ಟ್ ನೋಡಿರಿ ಸೆಕೆಂಡರಿ ಎಕ್ಸಾಮಿನೇಷನ್ ಅಂದರೆ ಆರ್ ಇಕ್ವೆಲೆಂಟ್ ಗ್ರೇಡ್ ಎ ಡಿಪ್ಲೋಮಾ ಆರ್ ಸರ್ಟಿಫಿಕೇಟ್ ಇನ್ ನರ್ಸಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಸೊ ನೀವೇನಂದರೆ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ಇಕ್ವೆಲೆಂಟ್ ವಿದ್ಯಾರ್ಥಿನ ಹೊಂದಿರಬೇಕು ಏನಪ್ಪ ಅಂದರೆ ಗ್ರೇಡ್ ಎ ಡಿಪ್ಲೊಮಾನ ಮಾಡಿರಬೇಕು ಅಥವಾ ಸರ್ಟಿಫಿಕೇಟನ್ನು ತೊಗೊಂಡಿರ್ಬೇಕು ಯಾವುದರಲ್ಲಿ ಅಂದರೆ ನರ್ಸಿಂಗಲ್ಲಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ಬಿ ಎಸ್ ಸಿ ನರ್ಸಿಂಗ್ ನೀವೇನು ಮಾಡಿರ್ಬೇಕಪ್ಪ ಅಂದರೆ ಪಾಸ್ ಮಾಡಿರಬೇಕಂತ ಹೇಳ್ತಿದ್ದಾರೆ ಅದಾದಮೇಲೆ ನಿಮಗೆ ಎರಡು ವರ್ಷ ಏನಪ್ಪ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಯಾವುದ್ರೊಳಗೆ ಅಂದರೆ ಹಾಸ್ಪಿಟಲ್ ಅಥವಾ ಕ್ಲಿನಿಕಲ್ಲಿ ಅದೇ ಥರನಾಗೆ ನಿಮಗೆ ಹಿಂದಿ ಕನ್ನಡ ಮತ್ತು ಇಂಗ್ಲೀಷ್ ವರ್ಕಿಂಗ್ ನಾಲೆಜ್ ಇರಬೇಕಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೋಡಿರಿ ನೀವು ಯಾವುದಾದ್ರೂ ಇಂಡಿಯಾ ಅಥವಾ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದರೆ ಇವತ್ತಿನ ವಾರ್ತೆ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಕೊಡ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಂಟೈರ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಯಾವ ಹುದ್ದೆ ಬಗ್ಗೆ ಏನು ಡೌಟ್ ಇದೆಯಲ್ಲ ಅದನ್ನ ನೀವು ಏನು ಮಾಡ್ಬೋದಪ್ಪ ಅಂದರೆ ಕ್ಲಾರಿಫೈ ಮಾಡ್ಕೋಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು